ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲಾರು ಹೇಗಿದ್ದೀರಾ? ಎಲ್ಲಾರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಇವತ್ತು ಬಂದ್ಬಿಟ್ಟು ಥರ್ಸ್ಡೇ ಮಾರ್ನಿಂಗ್ 9:30 ಆಗ್ತಾ ಇದೆ ಇವಾಗ. ಸೊ ಶಿಶು ಸ್ಕೂಲ್ಗೆ ಹೋದ, ನನ್ನ ಅರ್ಜೆಂಟ್ ಕೆಲಸಕ್ಕೆ ಹೋದ್ರು, ಪಕ್ಕದ ರೀತಿಯೆಲ್ಲ ಮಾಡಿಕೊಂಡು ನನಗೆ ಯಾಕೋ ಲೈಟಾಗಿ ಮಾರ್ನಿಂಗೇ ತಲೆನೋವು ಸ್ಟಾರ್ಟ್ ಆಗಿಬಿಟ್ಟಿದೆ. ಸೊ ಆ್ಯಕ್ಚುಲಿ ನಾನು ನೈಟಿಂದಲೇ ಇತ್ತು ತಲೆನೋವು. ಸೊ ತುಂಬ ಟ್ಯಾಬ್ಲೆಟ್ ಹಾಕಿದ್ರೆ ಏನಂದರೆ ಹುಷಾರಿಲ್ಲ, ಜ್ವರ ಅಂತ ಹೇಳಿದ್ರೆ ತುಂಬ ಟ್ಯಾಬ್ಲೆಟ್ ಹಾಕೊಳ್ತಾ ಇದ್ದೀನಿ. ನಿಮಗೆ ಬೇಡ ಅಂದ್ಕೊಂಡು ಸುಮ್ಮನೆ ಅದೆ, ಬಟ್ ಏನಂತ ಹೇಳಿದ್ರೆ ತುಂಬ ತಲೆಯೋಕೆ ಆಗ್ತಾ ಇಲ್ಲ. ಯಾಕೋ ತಲೆನೋವು ನನ್ನ ಕಣ್ಣು ನೋಡಿದ್ರೆ ಗೊತ್ತಾಗ್ತಾಯಿದೆ, ಒಂದೇ ಸಲ ತಲೆನೋವು ಕಡೆ. ಅದಕ್ಕೆ ಸೊ ವಿಕ್ಸ್ ಎಲ್ಲ ಚೆನ್ನಾಗಿ ಹಚ್ಕೊಂಡಿದ್ದೀನಿ, ಕಾಣ್ತಾ ಇರ್ಬೋದು ನಿಮಗೆ. ಯಾಕೋ ಗೊತ್ತಿಲ್ಲ, ಮತ್ತು ಕೆಲಸ ಕೂಡ ಅರ್ಧಂಬರ್ಧ ಆಗಿದೆ. ಇನ್ನು ಒಂದು ಅಡುಗೆ ಮನೆ ಒಂದು ಕ್ಲೀನ್ ಮಾಡಿದ್ದೀನಿ, ಈಗ ಫುಲ್ಲು ಹಾಲು ರೂಮ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಬರ್ತಾ ಇದ್ದೀನಿ. ಸೊ ನೋಡೋಣ ಹೇಗಾಗುತ್ತೆ, ಹಾಗೆ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಹೇಳಿಬಿಟ್ಟು ಸ್ಟಾರ್ಟ್ ಮಾಡಿದ್ದೀನಿ. ಸೊ ಏನಂತ ಹೇಳಿದ್ರೆ ಮಾರ್ನಿಂಗ್ ಫ್ರೆಶಾಗಿ ಎದ್ಬಿಟ್ರೆ ಸರಿ, ಈ ಥರ ಎದ್ದಾಗಲೇ ಈ ಥರ ತಲೆನೋವು ಅಂತ ಹೇಳಿಬಿಟ್ರೆ ಸಿಕ್ಕಾಬಿಟ್ಟೆ ಇದಾಗ್ಬಿಡುತ್ತೆ. ನಾನು ನೈಟೇ ಒಂದು ಟ್ಯಾಬ್ಲೆಟ್ ಹಾಕ್ಕೊಂಡಿದ್ರೆ ಕಮ್ಮಿ ಆಗಿರ್ತಾ ಇತ್ತು ಆ್ಯಕ್ಚುಲಿ. ಸೊ ಏನಂತ ಹೇಳಿದ್ರೆ ತುಂಬ ಟ್ಯಾಬ್ಲೆಟ್ ತೊಗೊಳೋದು ಒಳ್ಳೇದಲ್ವಾ ಅಂತ ಹೇಳ್ಬಿಟ್ಟು ನಾನು ಕಂಟ್ರೋಲ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ, ಆದಷ್ಟು ಹಾಗೆ ಅದು ಕಮ್ಮಿ ಆಗಲಿ ಅಂತೇಳಿ. ಬಟ್ ಒಂದೊಂದ್ಸಲ ತುಂಬ ಪೀಕಿಗೆ ಹೋಗ್ಬಿಡುತ್ತೆ, ಆವಾಗ ಕಂಟ್ರೋಲ್ ಮಾಡೋಕ್ಕೆ ಆಗಲ್ಲ, ಅಷ್ಟು ತಲೆನೋವು ಬರುತ್ತೆ. ಸೊ ವೆದರ್ ಕೂಡ ತುಂಬ ಕೂಲ್ಕೊಂಡು ಆ ಥರ ಇದೆ ಅಲ್ವಾ, ಹಾಗಾಗಿ ತುಂಬ ತಲೆ ಒಂದೇ ಸೈಡ್ ಈ ಕಡೆ ಫುಲ್ಲು ತಲೆನೋವು ನೋಡ್ಬೋದು. ಫುಲ್ಸೆಲ್ಲ ಹಚ್ಕೊಂಡಿದ್ದಾಗಿದೆ. ತಿಂಡಿಗೆ ಅವಲಕ್ಕಿ ಮಾಡಿದ್ದೆ ಇವತ್ತು, ಇವಾಗ ಅಲ್ಲಿ ಮನೆ ಕ್ಲೀನಾಗಿದೆ. ನೆಕ್ಸ್ಟ್ ನನ್ನ ಪ್ರೋಗ್ರಾಮ್ ಬಂದುಬಿಟ್ಟು ಈ ಕಡೆ ಫುಲ್ ರೂಮು ಅಲ್ಲೆಲ್ಲ ಕ್ಲೀನ್ ಮಾಡ್ಕೊಂಡು ಮನೆ ಒರೆಸಿಲ್ಲ, ಸ್ಟೆಪ್ಸ್ ಕೂಡ ಒರೆಸಿಲ್ಲ, ನಾನು ಎಲ್ಲ ಒರೆಸಾದ್ಮೇಲೆ ಬಟ್ಟೆ ಕೂಡ ನೆನೆಸಿದ್ದೀನಿ. ಬಟ್ಟೆ ವಾಶ್ ಮಾಡಿ ಸ್ನಾನ ಮಾಡಿ ಪೂಜೆ ಮಾಡಬೇಕು. ಸೊ ಇದಿಷ್ಟು ಮಾರ್ನಿಂಗ್ ನನ್ನ ರೊಟೀನು. ಆಲ್ಮೋಸ್ಟ್ ಎಲ್ಲ ಹೌಸ್ ವೈಫ್ಸು ಇದೇ ಕೆಲಸ ರೊಟೀನ್ ಇರುತ್ತೆ. ಬೇಗ ಎದ್ಬಿಡ್ಬೋದು, ಸೊ ಬೇಗ ಎದ್ದು ಮುಗಿಸ್ಕೊಳ್ಳೋರು ಇರ್ತಾರೆ. ನಾನು ಎದ್ದಿದ್ದು 6:30. 6:30 ಆದರೂ ಕೂಡ ನನ್ನ ಮಗನಿಗೆ ಟೆಸ್ಟ್ ನಡೀತಾ ಇದೆ, ಸೊ ಸೆಕೆಂಡ್ ಟೆಸ್ಟು. ಹಾಗಾಗಿ ಇವತ್ತು 2 ಸಬ್ಜೆಕ್ಟ್ ಇತ್ತು ಅಂತ ಹೇಳ್ಬಿಟ್ಟು ಅವನಿಗೆ ಓದ್ಕೊಳ್ಳೋದಕ್ಕೆ ಹೇಳಿದೆ. ಅವನು ಬೇಗನೆ ಎದ್ಬಿಟ್ಟು ಓದ್ಕೊಳ್ತಾ ಇದ್ದ. ಅದಾದಮೇಲೆ ನಾನೆಲ್ಲ ಕೂರಿಸಿ ಅವನಿಗೆ ಅದನ್ನೆಲ್ಲ ಕೇಳಿ ರಿವೈಸ್ ಮಾಡಿಸಿ ಕಳಿಸೋ ಅಷ್ಟರಲ್ಲೇ ಲೇಟ್ ಆಗಿಬಿಡ್ತು. ಸೊ ಅದನ್ನೆಲ್ಲ ಮಾಡಿ ನಾನು ತಿಂಡಿ ಮಾಡೋ ಅಷ್ಟರಲ್ಲಿಂದ ಲೇಟ್ ಆಯಿತು, ಹಾಗಾಗಿ ಕೆಲಸ ಪೆಂಡಿಂಗ್ ಉಳ್ಕೊಂಡಿದೆ. ನೋಡೋಣ ಈಗ ಬೇಗ ಬೇಗ ಕೆಲಸ ಮುಗಿಸ್ಬಿಟ್ಟು ಸೊ ಬೇಗ ತಿಂಡಿ ಮಾಡಿ ಪೂಜೆ ಮಾಡಿಬಿಟ್ಟು ತಿಂಡಿ ಮಾಡಿಬಿಟ್ಟು ಟ್ಯಾಬ್ಲೆಟ್ ಹಾಕ್ಕೊಂಡ್ಬಿಡ್ತೀನಿ. ಮೇಲೆ ಸಿಗ್ತೀನಿ ಅಂತ ಹೇಳಿದೆ. ಆದರೆ ಏನು ಮಾಡೋದು, ಈ ಸೋಕಾಲ್ ತಲೆನೋವು ನಾನು ಬಿಟ್ಟು ಹೋಗಲ್ಲ ಅಂತ ಹೇಳಿಬಿಟ್ಟು ಬೆಸ್ಟ್ ಹಚ್ಕೊಂಡು ಮಾಡ್ಕೊಂಡ್ಬಿಟ್ಟಿತ್ತು. ಸೊ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಟ್ಯಾಬ್ಲೆಟ್ ಹಾಕ್ಕೊಂಡು, ಇನ್ನು ಟ್ಯಾಬ್ಲೆಟ್ ಹಾಕಿಲ್ಲ ಅಂದರೆ ಇದು ಹೋಗಲ್ಲ ಅಂತ ಹೇಳಿಬಿಟ್ಟು ಟ್ಯಾಬ್ಲೆಟ್ ಹಾಕ್ಕೊಂಡು ಸ್ವಲ್ಪ ಮುಲುಗಿದ್ದೆ. ಇವಾಗ ಎದ್ದಿದ್ದೀನಿ, ಟೈಮ್ ಬಂದುಬಿಟ್ಟು 3:00 ಆಗ್ತಾ ಇದೆ. ನನ್ನ ಮಗನ ಕರ್ಕೊಂಡು ಬರೋದಕ್ಕೆ ಹೋಗಬೇಕು ಸ್ಕೂಲ್ ಹತ್ರ. ಮಳೆ ಬೇರೆ ಬರೋಂಗಿದೆ ಹೊರಗಡೆ, ಫುಲ್ಲು ವೆದರ್ ಒಂದು ಕಡೆ ಬಿಸಿಲು ಒಂದು ಕಡೆ ಮಳೆ ಆ ಥರ ಇದೆ. ಈಗ ಅವನು ಕರ್ಕೊಂಡು ಬರೋದಕ್ಕೆ ಸ್ಕೂಲ್ ಹತ್ರ ಹೋಗಬೇಕು. ಹಾಗೆ ನಾಳೆ ಪೂಜೆಗೆಲ್ಲ ನಾನು ಏನೇನು ಬೇಕು ಅದನ್ನೆಲ್ಲ ತೊಗೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಇಲ್ಲಿ ಮಳೆ ಬರೋ ಥರ ಇದೆ, ನೋಡೋಣ. ಆದರೆ ತೊಗೊಂಡು ಬರ್ತೀನಿ, ಇಲ್ಲ ಅಂತಂದರೆ ಹಾಸ್ಪಿಟ್ಲ್ ಬಂದಮೇಲೆ ಹೋಗ್ಬಿಟ್ಟು ಒಂದ್ಸಲ ಎಲ್ಲ ತೊಗೊಂಡ್ಬಂದ್ರೆ ಆಗುತ್ತೆ. ಯಾಕೆಂದರೆ ಅದು ಎಲ್ಲನೂ ತರ್ಬೋದು, ಬಟ್ ಬಾಳೆಹಣ್ಣು ತೆಂಗಿನಕಾಯಿ ಅದೆಲ್ಲ ಸ್ವಲ್ಪ ವೆಯ್ಟ್ ಇರುತ್ತೆ. ಸೊ ಅಲ್ಲೋದ್ಮೇಲೆ ಡಿಸೈಡ್ ಮಾಡ್ತೀನಿ ತೊಗೊಂಡು ಬರೋದ ಏನು ಅಂತ ಹೇಳಿಬಿಟ್ಟು. ಇವ್ರಿಗೂ ಕೂಡ ಫೋನ್ ಮಾಡಬೇಕು ಎಷ್ಟೊತ್ತಿಗೆ ಬರ್ತಾರೆ ಏನು ಅಂತ. ಇವ್ರು ಬರೋದು ಲೇಟ್ ಆಗ್ಬಿಡ್ತು ಅಂತಂದರೆ ಆಮೇಲೆ ಇದು ಇಲ್ಲ ಅದು ಇಲ್ಲ ಅನ್ನೋ ಥರ ಆಗ್ಬಿಡುತ್ತೆ. ಹಾಗಾಗಿ ಫಸ್ಟಿಗೆ ಇವಾಗಲೇ ಹೂವು ಎಲ್ಲ ತರೋದಿಲ್ಲ, ಇವತ್ತು ನಾಳೆ ಬೆಳಗ್ಗೆಗೆ ಪೂಜೆ ಮಾಡೋದಕ್ಕೆ ಅಷ್ಟೇ ಹೂವು ತೊಗೊಂಡು ಬರ್ತೀನಿ. ಸೊ ಆಲೆ 2-3 weeks ನನಗೆ ಮಾರ್ನಿಂಗ್ 6 ಗಂಟೆಗೆ ಏನು ನಾನು ಉಪ್ಪಿಂದಿ ಕಾಡಿಸ್ತಾ ಇದೆ ಅದೆಲ್ಲ ಮಿಸ್ ಆಗ್ತಾ ಇದೆ. ಸೊ ಅದಕ್ಕೆ ಈ ವಾರ ಏನಾದರೂ ಅಲ್ಲಿ ಬೆಳಗ್ಗೆನೆ ಮಾಡಿಬಿಡೋಣ ಉಪ್ಪಿಂದಿ ಹಚ್ಚಿಬಿಟ್ಟು. ಸಂಜೆಗೆ ನಾನು ವೈಭವಲಕ್ಷ್ಮಿ ಪೂಜೆ ಮಾಡೇ ಮಾಡ್ತೀನಲ್ವಾ, ಹಾಗಾಗಿ. ಸೊ ಊಟ ಕೂಡ ಆಯಿತು, ಎಲ್ಲ ಕೆಲಸನೂ ಆಗಿದೆ, ಇನ್ನೇನು ಕೆಲಸ ಇಲ್ಲ. ನಂದು ಅಡುಗೆ ಮಾಡಬೇಕು ಸಂಜೆಗೆ, ನೋಡೋಣ ಏನು ತರಕಾರಿ ತೊಗೊಂಡು ಬರ್ತಾರೆ ನೋಡಿಬಿಟ್ಟು ಅದನ್ನು ಅದ್ರ ಮೇಲೆ ಅಡುಗೆ ಮಾಡೋದು. ಸೊ ತಲೆನೋವಂತೂ ಈಗ ಒಂದೆರಡು ದಿನ ಅಲ್ಲೆಲ್ಲಿ ಸುತ್ತಾಕೊಂಡು ಬರ್ತೀನಿ ಅಂತ ಹೋಗಿದೆ, ಮತ್ತೆ ಬರುತ್ತೆ ಗ್ಯಾರಂಟಿ. ಅದು ಒಂದೊಂದು ಥರ ಪರ್ಮನೆಂಟ್ ನೆಂಟರ ಥರ ನಮಗೆಲ್ಲ ಅದು ತಲೆನೋವು ಅನ್ನೋದು. ಏನಕ್ಕೆ ಈ ಥರ ಆಗ್ತಾಯಿದೆ ಅಂತ ನನಗೂ ಗೊತ್ತಾಗ್ತಾ ಇಲ್ಲ. ಒಂದ್ಸಲ ಅನಿಸುತ್ತೆ ಬಿಸಿಲಲ್ಲಿ ಹೋಗಿ ಬಂದರೆ ಆ ರೀತಿ, ನನಗೆ ಸ್ವಲ್ಪ ಸೈನಸ್ ಪ್ರಾಬ್ಲಮ್ ಇದೆ, ಹಾಗಾಗಿ ಅದರಿಂದ ಬರ್ತಾ ಇದೆಯಾ ಇಲ್ಲ ಕಣ್ಣಿನ ಪ್ರಾಬ್ಲಮ್ ಬರ್ತಾ ಇದೆಯಾ ಒಂದು ಗೊತ್ತಾಗ್ತಾ ಇಲ್ಲ. ಯಾವಾಗಾದರೂ ಒಂದ್ಸಲ ಹಸ್ಬೆಂಡ್ ನಾನಿಬ್ಬರು ಹೋಗ್ಬೇಕು ಐ ಟೆಸ್ಟ್ ಮಾಡ್ಸೋಕ್ಕೆ. ಐ ಟೆಸ್ಟ್ ಮಾಡಿಸ್ಬಿಟ್ಟು ಅವ್ರು ಏನು ಹೇಳ್ತಾರೆ ಅದರಿಂದ ಏನಾದ್ರು ಹೆಡ್ಡೇಕ್ ಬರ್ತಾ ಇದೆಯಾ ಏನೋ ನೋಡೋಣ. ನನ್ನ ಮಗ ನೋಡಿ ಬಡ್ಕೊಂಡ ಕಟ್ಟಿಂಗ್ ಮಾಡಿಸ್ಕೊಂಡು ಬಂದಿರೋದು, ಮುಚ್ಚಿಕೊತಾ ಇದ್ದಾನೆ ಮುಖನ. ಓಡೋಗ್ತಾ ಇದ್ದಾನೆ ಅವನಿಗೆ
ಅವರಪ್ಪ ಹೇರ್ ಕಟ್ ಮಾಡಿಸ್ಕೊಂಡು ಅಂದ್ರೆ ಫುಲ್ಲು ಬೋಡ ಮಾಡಿಸ್ಕೊ ಬಂದ್ಬಿಟ್ಟಿದ್ದಾರೆ. ಅದಕ್ಕೋಸ್ಕರ ತೋರ್ಸೋದಕ್ಕೆ ನಾಚಿಕೆ ಅಂತೆ. ಸೊ ಮನೆಗೆ ಬಂದ್ವಿ. ಇವಾಗ ನನ್ನ ಮಗ ಬೋಡ್ಕುಂಡ ಕೂದಲು ಇಲ್ವಾ ಅಂತ ಹೇಳ್ಬಿಟ್ಟು ತೋರ್ಸಲ್ವಂತೆ, ವಿಡಿಯೋಗೆ ಬರಲ್ವಂತೆ. ಅವನು ಒಡೋಗಿ ರೂಮ್ ಬೋರ್ಡ್ ಹಾಕೊಂಡಿದ್ದಾನೆ. ಸೊ ದಾರಿ ಉದ್ದಕ್ಕೂ ಟೆಸ್ಟ್ನೆಲ್ಲ ಯಾವ ರೀತಿ ಮಾಡ್ದ ಹೇಗೆ ಮಾಡ್ದ ಅಂತ ಹೇಳ್ಕೊಂಡು ಬಂದ. ಇವಾಗ್ಲೂ ಎರಡು ಟೆಸ್ಟ್ ಇದೆ ಅವನಿಗೆ. ಸೊ ಎರಡು ಟೆಸ್ಟ್ಗೆ ಇವಾಗ ಪ್ರಿಪೇರ್ ಮಾಡಿಸ್ಬೇಕೀಗ. ಒಂದು ಕಂಪ್ಯೂಟರು, ಇನ್ನೊಂದು ಬಂದ್ಬಿಟ್ಟು ಹಿಂದಿ. ಆವಾಗಲೇ ಹೇಳ್ದಂಗೆ ಹಿಂದಿ ಕಂಪ್ಯೂಟರ್ ಎರಡನ್ನು ಪ್ರಿಪೇರ್ ಮಾಡಿಸ್ಬೇಕು ನಾನು. ಬರ್ತದಾರಿಲ್ಲಾಗೆ ಇಪ್ಪಿ ನೂಡಲ್ಸ್ ತೊಗೊಂಡು ಬಂದೆ. ಸೊ ಇವತ್ತು ತಿಂಡಿಗೆ ಅವಲಕ್ಕಿ ಮಾಡಿದ್ರಿಂದ ಮಧ್ಯಾಹ್ನ ಸ್ವಲ್ಪ ಮೊಸರು ಒಗ್ಗರಣೆ ಮಾಡಿದ್ದಿತ್ತು ಅಂದ್ಬಿಟ್ಟು ಊಟ ತಿಂದ್ಬಿಟ್ಟಿದ್ದೆ. ಹಾಗಾಗಿ ಅವನಿಗೆ ಇವಾಗ ಸ್ನ್ಯಾಕ್ಸಿಗೆಲ್ಲ ಏನೂ ಇಲ್ಲ. ಹಾಗಾಗಿ ಸ್ವಲ್ಪ ನಾನು ಕೇಳ್ಕೊಂಡು ನಮ್ಮ ಇಪ್ಪಿ ನೂಡಲ್ಸ್ ಅಂತ ಹೇಳ್ಬಿಟ್ಟು, ಹಾಗಾಗಿ ನನಗೂ ಸ್ವಲ್ಪ ತಿನ್ನೋ ಆಗಿತ್ತು, ಹಾಗಾಗಿ ಇಬ್ಬರಿಗೂ ಸೇರಿ ತೊಗೊಂಡು ಬಂದಿದ್ದೀನಿ. ಇದರಲ್ಲಿ ಎರಡು ಮಾತ್ರ ಅರ್ಧ ಮಾತ್ರ ಮಾಡ್ಕೊಂಡು ತಿನ್ನೋದು, ಇನ್ನು ಅರ್ಧ ಹಾಗೆ ನನ್ನ ಮಗಲೇ ಮಾಡ್ತಾನಂತೆ, ಅವ್ನು ಮಾಡ್ಕೊಡ್ತಾನೆ ನಾನು ತಿಂತೀನಿ ಅಷ್ಟೇ. ನನ್ನ ನಿಲ್ಸಿಗ್ನು ಕೂಡ ಹಾಗೆ ಇದೆ. ಒನ್ ವೀಕ್ ಆಗೋಯ್ತು ಇವತ್ತಿಗೆ, ಕರೆಕ್ಟಾಗಿ ಒನ್ ವೀಕಿಗೆ ನಾನು ಅನಿಸ್ಕೊಂಡಿದ್ದು ಹಾಗೆ ಇದೆ. ಬೇರೆದೆಲ್ಲ ನೇಲ್ ಪಾಲಿಶ್ ಹಾಕಿದೆ, ಎರಡು ದಿನಕ್ಕೆ ಹೋಗ್ಬಿಡ್ತಾಯಿತ್ತು, ಬಟ್ ನೇಲ್ ಪಾಲಿಶು ಹೋಗಿಲ್ಲ, ನೇಲ್ಸ್ ಕಲರ್ ಹಾಗೆ ಇರೋದ್ರಿಂದ ಇನ್ನೂ ಚೆಂದ ಕಾಣ್ತಾ ಇದೆ ನನ್ನ ನೇಲ್ಸ್. ನಾನು ನಾನೇ ಹೋಗ್ಬಿಡ್ಕೊಳ್ಳೋದು ಚೆನ್ನಾಗಿದ್ದೀನಿ ಅಂತ. ಹಿಂದೆ ಇರೋರು ಎಷ್ಟು ಜನ ಬೈತಾ ಇರ್ತಾರೋ. ಸೆಲ್ಫ್ ಏನ್ ಹೇಳ್ತಾರೆ, ಸೆಲ್ಫ್ ಲವ್ ಇರ್ಬೇಕಲ್ವಾ. ಹಾಗಾಗಿ ನಾವು ಹೇಗೆ ಇದ್ರು ಏನೇ ಇದ್ರು ನಮ್ ಕಣ್ಣಿಗೆ ನಾವು ತುಂಬಾ ಚೆನ್ನಾಗಿ ಕಾಣ್ತಾ ಇರ್ತೀವಿ. ಸೊ ಬೇರೆಯವರು ಕೂಡ ಕಾಣ್ತಾರೆ ಅಂದ್ರೆ ನಮ್ ನಾವು ಎಷ್ಟೇ ಕೆಟ್ಟದಾಗಿದ್ರು ನಮ್ ಕಣ್ಣಿಗೆ ನಾವು ಚೆನ್ನಾಗಿ ಕಾಣ್ಬೇಕು ಅಷ್ಟೇ. ಸೊ ಇಪ್ಪಿ ಇಪ್ಪಿ ಮಾಡ್ಕೊಂಡು ತಿನ್ನುವಾಗ ಸಿಗ್ತೀನಿ. ತಗೊಂಡ್ ಬರ್ಲಿಲ್ಲ ನಾನು ದೇವ್ರ ಪೂಜೆಗೆಲ್ಲ, ಏನೇನು ತಗೊಂಡ್ ಬಂದಿಲ್ಲ. ಯಾಕೆ ಅಂತ ಹೇಳಿದ್ರೆ ನಾನು ಹೋಗ್ತಾ ಇದ್ದಾಗ್ಲೇ ಒಂದು ಕಾಲ್ಭಾಗದಾರಿ ನಡ್ಕೊಂಡು ಬಂದ್ಬಿಟ್ಟಿದ್ದೆ ಆಲ್ರೆಡಿ. ಹಾಗಾಗಿ ನಾನು ಗ್ರಂಥಿ ಅಂಗಡಿಗೆ ಹೋಗ್ಬೇಕಂದ್ರೆ ಇನ್ನೂ ಫುಲ್ಲು ಮುಂದೆ ಹೋಗ್ಬೇಕು. ಸೊ ಅವ್ರು ಬಂದ್ಮೇಲೆ ಗಾಡಿನಲ್ಲೇ ಹೋಗೋಣ ಅಂತ ಹೇಳ್ಬಿಟ್ಟು, ಮತ್ತೆ ಅದನ್ನೆಲ್ಲ ಇಟ್ಕೊಂಬರ್ಬೇಕು, ಸ್ಕೂಲ್ ಬ್ಯಾಗ್ ಬೇರೆ ಎಲ್ಲ ಇತ್ತಲ್ವಾ. ಹಾಗಾಗಿ ಬಂದ್ಬಿಟ್ಟಿದ್ದೀನಿ ಇವಾಗ. ಇದಾದ್ಮೇಲೆ ಹೋಗಿ ಅವ್ರು ಬಂದ್ಮೇಲೆ ಕೆಲಸದಿಂದ ಬಂದ್ಮೇಲೆ ಹೋಗ್ಬಿಟ್ಟು ತೊಗೊಂಡು ಬರಬೇಕು ಎಲ್ಲ ನಾನು. ಸೊ ಏನು ಗೊತ್ತಾ, ವೈಭವ ಲಕ್ಷ್ಮಿ ವ್ರತ ಮಾಡ್ತಾ ಇದ್ದೀನಿ ಅನಿಸ್ತಾ ಇಲ್ಲ ನನಗೆ, ಏನೋ ಒಂದು ಹಬ್ಬ ಮಾಡ್ತಾ ಇದ್ದೀನಿ ನಮ್ಮ ಮನೆಯಲ್ಲಿ ಅನಿಸ್ತಾ ಇದೆ. ಏನೋ ಒಂಥರ ಖುಷಿ ನಮಗೆ ಈ ಥರ ಪೂಜೆಗಳೆಲ್ಲ ಮಾಡುವಾಗ, ಆ ಥರ ಅನಿಸ್ತಾ ಇದೆ ಫೀಲಿಂಗು. ಸೊ ನಾನು ಹೋದ ವಾರ ಮಾಡಲಿಲ್ಲ, ಅದೊಂದು ತುಂಬ ಬೇಜಾರಿದೆ ನನಗೆ ನಿಜವಾಗ್ಲೂ. ಏನು ಮಾಡೋಕ್ಕಾಗಲ್ಲ, ಮಂತ್ಲಿ ಪ್ರಾಬ್ಲಮ್ಸ್ ಎಲ್ಲರಿಗೂ ಇದ್ದೇ ಇರ್ತಲ್ವ. ಹಾಗಾಗಿ ಸೊ ಈ ವಾರ ಅಂತೂ ಇಲ್ಲೇ ಹೊರಗಡೆ ಇಟ್ಬಿಟ್ಟು ಮಾಡ್ತೀನಿ. ಹೋದ್ಸಲ ತುಂಬಾ ಕಂಜಸ್ಟ್ ಆಗಿಬಿಟ್ಟಿತ್ತು, ಹಾಗಾಗಿ ಈ ಸಲ ಇಲ್ಲೇ ಹೊರಗಡೆ ಇಟ್ಬಿಟ್ಟೇ ಮಾಡ್ತೀನಿ. ನೆಮ್ಮದಿಯಾಗಿ ತೃಪ್ತಿಯಾಗಿ ಮಾಡಬೇಕು. ಆದರೆ ಪೂರ್ತಿ ನಾನು ಹೇಗೆ ಮಾಡ್ತೀನಿ ಪೂಜೆ ಅನ್ನೋದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಆದರೆ ಯಾಕೆಂದರೆ ಪೂಜೆ ಮಾಡೋ ಟೈಮಲ್ಲಿ ನಾನು ವಿಡಿಯೋ ಎಲ್ಲ ಮಾಡ್ಕೊಂಡು ಕುತ್ಕೊಳ್ಳೋದಿರ್ಬಲ್ಲ, ಹಾಗಾಗಿ ಒಂದೂವರೆ ಗ್ಲಾಸ್ ನೀರು ಹಾಕು ಸಾಕು. ಪೂಜೆ ಮಾಡೋ ಟೈಮಲ್ಲಿ ನಮಗೆ ಇದು ವಿಡಿಯೋ ಎಲ್ಲ ಮಾಡ್ಕೊಂಡಿರೋಕ್ಕಾಗಲ್ಲ. ಏನಾದರೂ ಹಸ್ಬೆಂಡೋ ಇಲ್ಲ ನನ್ನ ಮಗ ಹೆಲ್ಪ್ ಮಾಡಿದ್ರೆ ಅವ್ರಿಗೆ ಹೇಳ್ತೀನಿ ಪೂಜೆ ಮಾಡೋದು. ಅವ್ರೇನಾದ್ರು ಹೆಲ್ಪ್ ಮಾಡಿದ್ರೆ ಪೂಜೆಗೆ ಎಲ್ಲ ಮಾಡೋದಿಲ್ಲ ಹೇಗೆ ಮಾಡ್ತೀನಿ ಅನ್ನೋದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅದರದೇ ಒಂದು ಪೂರ್ತಿ ಒಂದು ವ್ಲಾಗ್ನ ನಾನು ಹಾಕ್ತೀನಿ, ಯಾರಿಗಾದ್ರೂ ಹೆಲ್ಪ್ ಆಗ್ಬೋದು ಪೂಜೆ ಮಾಡೋರಿಗೆ ಅಂತೇಳಿ. ಎಷ್ಟೇ ನಾವು ಅಂದ್ಕೊಂಡು ಎಷ್ಟೇ ಈಗ ಕೇಳ್ಕೊಂಡಿರ್ತೀವಿ ನಾವು ಪೂಜೆ ಹೇಗೆ ಮಾಡೋದು ಏನು ಏನು ಅಂತ, ಲಾಸ್ಟ್ ಮೂಮೆಂಟಲ್ಲಿ ಒಂದು ಸಣ್ಣ ಡೌಟ್ ಅಂತನಾದರೂ ಬಂದೇ ಬರುತ್ತೆ. ಹಾಗಾಗಿ ನೋಡೋಣ. ಆದರೆ ನಾನು ಹೇಗೆ ಪೂಜೆ ಮಾಡ್ತೀನಿ ಅಂತಂದ್ರೆ ಪೂರ್ತಿ ವಿಡಿಯೋ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ನನ್ನ ಮಗ ಇಪ್ಪಿ ನೂಡಲ್ಸ್ ಮಾಡ್ತಾ ಇದ್ದಾನೆ, ಅವ್ನು ಮಾಡಿದ್ಮೇಲೆ ತಿನ್ನಬೇಕು. ನನ್ನ ಮಗ ನೋಡಿ ನೂಡಲ್ಸ್ಗೆ ಚೆನ್ನಾಗಿ ನೀರು ಹಾಕ್ಬಿಟ್ಟು ನೂಡಲ್ಸ್ ಪಾಯಸ ಮಾಡಿಬಿಟ್ಟಿದ್ದಾನೆ. ಹೇಳಿದ್ದೀನಿ ಒಂದು ಚಂಬ ಹಾಕು ಅಂತ, ಎಕ್ಸ್ಟ್ರಾ ಹಾಕ್ಬಿಟ್ಟವನೆ ಬರಲ್ವಂತೆ ನೋಡಿ ಅವನು. ನಾನು ಮಾಡಲ್ಲ ನೋಡಿ, ಬನ್ನಿ ಎಲ್ಲರೂ ನೂಡಲ್ಸ್ ಪಾಯಸ ತಿನ್ನೋಣ. ಎರಡೇ ಹಾಕಿದ್ದಕ್ಕೆ ಅದಕ್ಕೆ ಒಂದೂವರೆ ಗ್ಲಾಸ್ ನೀರು ಹಾಕ್ಬೇಕು. ನೀನ್ಯಾಕೆ ಅದಕ್ಕೆ ಅಷ್ಟೊಂದು ನೀರು ಹಾಕಿದ್ಯಾ? ಅಳ್ಳಿಸ್ಬೇಡ, ಆಮೇಲೆ ಫುಲ್ಲು ಒಂಥರ ಇದಾಗ್ಬಿಡುತ್ತೆ, ಪಾಯಸನೇ ಆಗ್ಬಿಡುತ್ತೆ. ಆಮೇಲೆ ಕುಡಿಬೇಕಾಗತ್ತೆ ಅಲ್ಲ, ಕಡಿತೀನಿ. ಫೈನಲಿ ನನ್ನ ಇಪ್ಪಿ ನೂಡಲ್ಸ್ ರೆಡಿಯಾಗಿದೆ. ನನ್ನ ಮಗ ಮಾಡಿರೋ ಇಪ್ಪಿ ನೂಡಲ್ಸ್ ಪಾಯಸ ಆಗಿಲ್ಲ, ಚೆನ್ನಾಗಾಗಿದೆ. ಸೊ
ಅವನು ಕೂಡ ಹಾಕೊಂಡು ತಿಂತಾ ಇದ್ದಾನೆ, ನಾನು ಕೂಡ ಹಾಕೊಂಡು ತಿಂತಾ ಇದ್ದೀನಿ. ಮನೆ ಎಲ್ಲ ರೀಪಿ ನೂಡಲ್ಸ್ ತಿನ್ನೋಣ, ಸಂಜೆ ಟೈಮ್ ಸ್ನಾಕ್ಸ್. ನಮ್ಮನೆಯಲ್ಲಿ ಬಿಟ್ಟಿರುವಂತ ಪಪ್ಪಾಯ, ಸೊ ನಮ್ಮ ತೋಟದಲ್ಲಿರುವಂತ ಗಿಡದಲ್ಲಿ ಬಿಟ್ಟಿರುವಂತ ಮೊದಲನೇ ಪಪ್ಪಾಯ ಇದು. ಅದನ್ನ ನನ್ನ ಯಜಮಾನರು ಕಟ್ ಮಾಡ್ತಾ ಇದಾರೆ ತಿನ್ನೋದಕ್ಕೆ ಅಂತ ಹೇಳಿ. ತುಂಬಾ ಬೀಜ ಇದೆ, ಹಾಕಿದ್ರೆ ಮತ್ತೆ ಬರ್ಬೋದು ಅನ್ಸುತ್ತೆ ಗಿಡ ಅಲ್ಲ. ಈ ತರ ಗಿಡ ಇರೋದು ಅಪರೂಪ ಅಲ್ಲ, ಈ ತರ ಬೀಜ ಇರೋದು ಅಪರೂಪ ತುಂಬಾ. ಸೊ ನಮ್ಮ ತೋಟದಲ್ಲಿ ಬಿಟ್ಟಿರುವಂತ ಪಪ್ಪಾಯ ಅದು, ಅದನ್ನ ಕಟ್ ಮಾಡ್ತಾ ಇದಾರೆ. ಸೊ ಇನ್ನೂ ಟೇಸ್ಟ್ ನೋಡಿಲ್ಲ ನಾವು ಹೇಗಿದೆ ಅಂತ ಹೇಳ್ಬಿಟ್ಟು. ಫಸ್ಟ್ ಟೈಮ್ ಅಲ್ವಾ, ಟೇಸ್ಟ್ ನೋಡಿದ್ಮೇಲೆ ಗೊತ್ತಾಗುತ್ತೆ ಯಾವ ರೀತಿ ಟೇಸ್ಟ್ ಇದೆ ಅಂತೇಳಿ. ಹಣ್ಣಂತೂ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ, ಇನ್ನೊಂಚೂರು ಹಣ್ಣಾಗಿದ್ರೆ ಚೆನ್ನಾಗಿರ್ತಾ ಇತ್ತು. ಸೊ ಜೊತೆಗೆ ಬೀಜ ಮಾತ್ರ ತುಂಬಾ ಇದೆ, ಮತ್ತೆ ಸುಮ್ಮನೆ ಹಾಗೆ ಉದುರಿಸಿದ್ರೆ ಇನ್ನೂ ಒಂದು ಗಿಡ ಬರ್ಬೋದೇನೋ. ಪರಂಗಿ ಮರದಲ್ಲೂ ಎಷ್ಟೊಂದು ಹಣ್ಣು ಬಿಟ್ಟಿದೆ. ಸೊ ನಾನು ಬಂದ್ಬಿಟ್ಟು ಅಡುಗೆ ಮಾಡ್ತಾ ಇದ್ದೀನಿ. ಇವತ್ತು ಮಾಡ್ತಾ ಇರೋ ಅಡುಗೆ ಬಂದ್ಬಿಟ್ಟು ಹೂಕೋಸು ಸಾಂಬಾರು, ಹೂಕೋಸು ಮತ್ತೆ ಬಟಾಣಿನ ಹಾಕಿ ಸಾಂಬಾರು ಮಾಡ್ತಾ ಇದ್ದೀನಿ. ಇದು ನಮ್ಮ ಯಜಮಾನರಿಗೆ ಇಷ್ಟ ಈ ಸಾಂಬಾರು. ಅವ್ರು ಆಲ್ಮೋಸ್ಟ್ ತರಕಾರಿ ಅಂಗಡಿಗೆ ಹೋಗಿ ಏನಾದ್ರು ತರಕಾರಿ ತಗೊಂಡ್ಬಿಡ್ರಿ ಅಂದ್ರೆ ತಗೊಂಡ್ಬರೋದೇ ಹೂಕೋಸ್. ಹೂಕೋಸ್ ಸಾಂಬಾರಿಗೆ ಹೂಕೋಸ್ನ ಸಾಂಬಾರಲ್ಲಿ ಇಷ್ಟಪಡ್ತಾರೆ. ಆ ಸಾಂಬಾರ್ ಅಂತಲ್ಲ ಗೋಬಿ ಅದೆಲ್ಲ ಹೋಗುತ್ತೆ ಒಳಗಡೆಗೆ. ಅವರೇ ತಟ್ಟೆ. ಸೊ ನಾನು ಸಾಂಬಾರು ಮಾಡ್ತಾ ಇದ್ದೀನಿ, ಅವ್ರು ಕಟ್ ಮಾಡ್ತಾ ಇದಾರೆ. ಇನ್ನು ಕೂಡ ದೇವರಿಗೆಲ್ಲ ಏನೇನು ತರಬೇಕು ಅದನ್ನೆಲ್ಲ ತಂದಿಲ್ಲ ಇನ್ನು ದೇವ್ರ ಪೂಜೆಗೆ ನಾಳೆಗೆ. ಸೊ ಇವಾಗ ಅಡಿಗೆ ಎಲ್ಲ ಮಾಡಿಟ್ಬಿಟ್ಟು ಅವ್ನು ಹೋಗ್ತಾ ಇದ್ದಾನೆ ನನ್ನ ಮಗ, ಹೋಗ್ಬಿಟ್ಟು ತಗೊಂಡ್ ಬರ್ತೀನಿ. ತಿಂತಾ ಇದಾರೆ ನಮ್ಮ ಮನೆಯವರು. ರೀ ಹೆಂಗಿದಾರೆ ಟೇಸ್ಟ್, ಹೆಂಗಿದಾರೆ ಟೇಸ್ಟ್, ಚೆನ್ನಾಗಾಯ್ತಾ? ಕೊಡಿರಿ ನಾನು ಒಂದು ಚಿಕ್ಕ ಪೀಸ್ ಕಟ್ ಮಾಡ್ಕೊ. ಚಿಕ್ಕದು ಚಿಕ್ಕದು ಒಂದೇ. ಜೈ ಗಣೇಶ. ಚೆನ್ನಾಗಿದೆ ಸ್ವೀಟ್ ಆಗಿ, ಅಂದ್ರೆ ಇನ್ನೊಂದ್ ಸ್ವಲ್ಪ ಹಣ್ಣಾಗಿದ್ರೆ ಇನ್ನೊಂದ್ ಸ್ವಲ್ಪ ಸ್ವೀಟ್ ಬರ್ತಾ ಇತ್ತು. ತುಂಬಾ ಸ್ವೀಟ್ ಅಂತಾರ, ತುಂಬಾ ಸೊಪ್ಪೆ ಅಂತಾರ. ಹಣ್ಣು ಹೊಂದಿದ ತಕ್ಷಣ ಹೋಳ್ಬಿಟ್ಟ ಒಂಚೂರು ಹಣ್ಣಾಗಿದ್ರೆ ಸ್ವೀಟ್ ಚೆನ್ನಾಗಿ ಬರ್ತಾ ಇತ್ತೇನೋ. ಸ್ವಲ್ಪ ಸೊಪ್ಪೆ ಸೊಪ್ಪೆ ಅನಿಸ್ತಾ ಇದೆ. ಕ್ವಿಕ್ಕಾಗಿ ನಾನಿಲ್ಲಿ ಮಾಡಿದಂಥ ಹೂಕೋಸ್ ಸಾಂಬಾರ್ ರೆಸಿಪಿನ ನಿಮ್ಮ ಶೇರ್ ಮಾಡ್ಕೊಳ್ತೀನಿ. ಮೊದಲಿಗೆ ಹೂಕೋಸನ್ನು ಒಂದು ಸ್ವಲ್ಪ ಬಿಸಿ ನೀರು ಮತ್ತು ಉಪ್ಪಿನಲ್ಲಿ ಹಾಕಿ ನೆನೆಸಿಡಬೇಕು. ಅದಾದಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈರುಳ್ಳಿನ ಫ್ರೈ ಮಾಡ್ಕೊಂಡಿದ್ದೀನಿ. ಮಸಾಲೆ ರುಬ್ಕೊಳ್ಳೋದಕ್ಕೆ ನಾನಿಲ್ಲಿ ಏನೇನು ಯೂಸ್ ಮಾಡಿದ್ದೀನಿ ಅಂತ ಹೇಳಿದ್ರೆ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಧನಿಯಾ ಪುಡಿ, ಮೆಣಸಿನ್ಕಾಯಿ ಪುಡಿ, ಸ್ವಲ್ಪ ತೆಂಗಿನಕಾಯಿ, ಟೊಮೊಟೊ, ಚಕ್ಕೆ, ಲವಂಗ, ಕಾಳುಮೆಣಸು ಇಷ್ಟನ್ನು ನಾನು ರುಬ್ಬಿಟ್ಕೊಂಡಿದ್ದೀನಿ ಮಸಾಲೆಗೆ. ಈರುಳ್ಳಿ ಫ್ರೈ ಆದಮೇಲೆ ನಾನಿಲ್ಲಿ ರುಬ್ಬಿಟ್ಕೊಂಡಿರೋವಂಥ ಮಸಾಲೆನೂ ಕೂಡ ಹಾಕಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸೊ ಫ್ರೈ ಆಗೋವರೆಗೂ ನಾನು ಇದಕ್ಕೆ ನೀರನ್ನು ಆ್ಯಡ್ ಮಾಡೋದಿಲ್ಲ. ಒಂದು 2 ಮಿನಿಟ್ಸ್ ಫ್ರೈ ಮಾಡಿ ಆದಮೇಲೆ ಹಸಿ ಬಟಾಣಿನ ಹಾಕ್ಕೊಂಡು ಅದ್ರ ಜೊತೆಗೆ ನಾನೇನು ಬಿಸಿನೀರಲ್ಲಿ ಇಟ್ಕೊಂಡಿದ್ದೆಲ್ಲ ಹೂಕೋಸನ್ನು ಕೂಡ ನಾನು ಅದಕ್ಕೆ ಸೇರಿಸ್ಕೊಂಡು ಸ್ವಲ್ಪ ಹಾಗೆ ತಿರುಗಿಸ್ಕೊಂಡ್ಮೇಲೆ ನಿಮಗೆ ಎಷ್ಟು ಬೇಕೋ ಥಿಕ್ನೆಸ್ ನೋಡಿಕೊಂಡು ನೀವು ನೀರು ಹಾಕ್ಕೊಳ್ಬೋದು. ನೀರು ಹಾಕಿ ಉಪ್ಪು ಹಾಕಬೇಕು. ಸೊ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಕುಕ್ಕರ್ನಲ್ಲಿ ಒಂದು ವಿಷಲ್ ಕೂಗಿಸಿದ್ರೆ ಹೂಕೋಸಿನ ಸಾಂಬಾರು ರೆಡಿ ಆಗುತ್ತೆ. ಸೊ ಇದಿಷ್ಟೇ ಈ ಸಾಂಬಾರು ರೆಸಿಪಿ ನಾನು ಮಾಡೋದು. ಎಲ್ಲ ತಗೊಂಡ್ ಬಂದೆ ಹೋಗಿ. ಏನ್ ತಗೊಂಡ್ ಬಂದ್ರು ಏನಾದ್ರು ಮರ್ತ್ಬಿಟ್ಟಿದೀವ ಏನಾದ್ರು ಮರ್ತ್ಬಿಟ್ಟಿದೀವ ಅನ್ನೋ ತರ ಡೌಟ್ ಇರುತ್ತೆ. ಸೊ ಎಲ್ಲ ದೇವ್ರ ಮನೆಯಲ್ಲಿ ಇಟ್ಬಿಡ್ತೀವಿ ಇವಾಗ. ಸೊ ಎಲ್ಲ ದೇವ್ರ ಮನೆಗೆ ಸೇರಿಸ್ಬಿಟ್ಟೆ ಇವಾಗ. ಏನಂದ್ರೆ ಅವ್ನು ಓದಿದ್ದಾನೆ, ಸ್ವಲ್ಪ ಕೇಳ್ಬೇಕು ಅವನ್ನ. ಏನ್ ಓದಿದ್ದ ಬಾಕಿದಾನೆ ನನ್ ಮಗ ಅಂತೇಳಿ ಕೇಳ್ಬೇಕು. ಕೇಳ್ಬಿಟ್ಟು ಆದ್ಮೇಲೆ ಯಾವ್ದು ಹಿಂದಿ ಕೇಳ್ದೆ, ಇನ್ನ ಕಂಪ್ಯೂಟರ್ ಕೇಳಿಲ್ವಲ್ಲ. ಸೊ ಒಂದ್ ಸಬ್ಜೆಕ್ಟ್ ಒಪ್ಸಿದಾನೆ, ಇನ್ನೊಂದ್ ಸಬ್ಜೆಕ್ಟ್ ಒಪ್ಪಿಸ್ಬೇಕು.
ಊಟ ಎಲ್ಲ ಮಾಡಿಬಿಟ್ಟು ಮನೆ ಕೆಲಸ ಎಲ್ಲ ಫುಲ್ ಫಿನಿಶ್ ಮಾಡಬೇಕು. ಇವತ್ತೇ ಎಲ್ಲ ಮನೆಯೆಲ್ಲ ಒರೆಸ್ಬಿಟ್ಟು ನಾನು ಮಲ್ಕೊಳ್ತೀನಿ. ಬೆಳಿಗ್ಗೆ ಎದ್ಬಿಟ್ಟು ದೀಪ ಹಚ್ಚಕ್ಕೆ ಸರಿ ಹೋಗುತ್ತೆ. ಅದಾದ್ಮೇಲೆ ಸಂಜೆ ಮತ್ತೆ ವೈಭವಲಕ್ಷ್ಮಿ ಪೂಜೆ ಮಾಡೋಕೆ ಮುಂಚೆನೂ ಒಂದ್ಸಲ ಮನೆಯೆಲ್ಲ ಒರೆಸ್ಕೊಳ್ತೀನಿ. ನಾನು ಒರೆಸ್ಕೊಂಡು ಆಮೇಲೆ ಸ್ನಾನ ಮಾಡಿ ಆಮೇಲೆ ಪೂಜೆಗೆ ಕುತ್ಕೊಳ್ಳೋದು. ಬೇಡ, ನಾನೇ ಹಾಕೊಡ್ತೀನಿ, ನಾನೇ ಹಾಕೊಡ್ತೀನಿ, ತಗೊಂಬರ ಹಬ್ಬಕ್ಕೆ ಎತ್ಕೊಂಬ. ಆಮೇಲೆ ಅಡಿಗೆ ಎಲ್ಲ ಆಗಿದೆ, ಎಲ್ಲ ಆದ್ಮೇಲೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ನೋಡೋಣ, ಆದ್ರೆ ಶೇರ್ ಮಾಡ್ತೀನಿ. ಎಲ್ಲ ಕೆಲಸ ಮುಗೀತು ನೋಡಿ, ನನ್ನ ಮಗನಿಗೆ ಟೆಸ್ಟ್ ಪ್ರಿಪೇರ್ ಮಾಡಿಸ್ತಾ ಇದ್ದೀನಿ. ಮನೆ ಕೆಲಸ ಎಲ್ಲ ಮುಗೀತು, ಮನೆ ವಸ್ತು ಪದ ತೊಳೆದು ಎಲ್ಲ ಕೆಲಸ ಮುಗಿಸ್ಬಿಟ್ಟಿದ್ದೀನಿ. ಇನ್ನ ಏನಿದ್ರು ಅವನಿಗೆ ಸ್ವಲ್ಪ ಕೇಳಬೇಕಿದೆ, ಅದನ್ನ ಕೇಳ್ಬಿಟ್ಟು ಹಿಂದಿ ಬರ್ಸಿದ್ದೀನಿ. ಅದನ್ನ ಚೆಕ್ ಮಾಡ್ತೀನಿ ಒಂದ್ಸಲ, ಸರಿ ಬರೆದಿದ್ದಾನ ಏನು ಅಂತ. ಬರೀತಿರೋದನ್ನ ಮತ್ತೆ ನಾಳೆ ಬೆಳಿಗ್ಗೆ ಎಬ್ಬಿಸಿ ಮತ್ತೆ ಬರ್ಸೋದು. 10:30 ಆಗಿದೆ ಇವಾಗ ಬಂದಿದ್ದಾನೆ ನನಗೆ ರಿವೈಸ್. ಅಂದ್ರೆ ಅವಾಗಲೇ ಬಂದ, ನಾನು ಮನೆ ಒರೆಸ್ತಾ ಇದ್ನಲ್ವ, ಸೊ ಹಾಗಾಗಿ ಮನೆ ಒರೆಸ್ತಿದ್ನಲ್ಲ, ಹಾಗಾಗಿ ನಾನು ಆಮೇಲಿಂದ ಕೇಳ್ತೀನಿ ಅಂತ ಹೇಳ್ದೆ. ಸೊ ಜೋರಾಗಿ ಟಿವಿ ಹಾಕ್ಬಿಟ್ಟಿದ್ದಾರೆ, ನ್ಯೂಸ್ ಕೇಳ್ತಾ ಇದಾರೆ ಅವರು. ನಮ್ದು ಎಲ್ಲ ಕೆಲಸ ಮುಗಿದಿದೆ, ಇವನ್ನ ಓದಿಸ್ಬಿಟ್ಟು ಮಲ್ಕೊಳ್ತೀನಿ. ಎಲ್ಲರಿಗೂ ಗುಡ್ ನೈಟ್. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಸೊ ನೋಡ್ಕೊಂಡು ಬಂದ್ರಲ್ಲ, ನನ್ನ ಬೆಳಗಿನ ಪೂಜೆ ಮತ್ತೆ ತಿಂಡಿ ರೆಡಿ ಮಾಡಿದ್ದು, ನನ್ನ ಮಗನಿಗೆ ಬ್ರೇಕ್ಫಾಸ್ಟ್ ಅವನು ಸ್ಕೂಲಿಗೆ ರೆಡಿ ಮಾಡಿ ಕಳಿಸಿದ್ದು. ಸೊ ಇದಿಷ್ಟು ನನ್ನ ಮಾರ್ನಿಂಗ್ ರುಟೀನ್ ಆಗಿತ್ತು. ಅದ್ರ ಜೊತೆಗೆ ನಾನು ಬೆಳಗ್ಗೆ ಎದ್ದಾಗಲೇ ಲೇಟ್ ಆಗಿಬಿಟ್ಟಿತ್ತು, 5:30 ಆಗಿಬಿಟ್ಟಿತ್ತು. ಸೊ ಮಾರ್ನಿಂಗ್ ನಾನು 5:00 ಅಲಾರಾಮ್ ಇಟ್ಟಿದ್ದೆ, ಬಟ್ ಎಚ್ಚರಿಕೆನೇ ಆಗಿಲ್ಲ ನನಗೆ. 5:30 ಆಗಿತ್ತು ಎದ್ದಾಗ. ಅದ್ರ ಜೊತೆಗೆ ಎದ್ದಿದ ತಕ್ಷಣ ನೋಡ್ತೀನಿ ಫುಲ್ ಜೋರು ಮಳೆ ನಮ್ಮ ಮನೆ ಹತ್ರ. ಸೊ ಹಾಗಾಗಿ ಎದ್ಬಿಟ್ಟು ನಾನು ಸ್ನಾನ ಮಾಡಿ ಪೂಜೆ ಎಲ್ಲ ಮಾಡಿದೆ. ಮಾಡೋ ಅಷ್ಟರಲ್ಲಿ 6:30 ಆಯ್ತು, ಎಲ್ಲ ಇದಾಗೋ ಅಷ್ಟರಲ್ಲಿ ಮಳೆ ನಿಂತಿತ್ತು 6:30. ಸೊ ಅದಾದ್ಮೇಲೆ ಸ್ವಲ್ಪ ಅವನಿಗೆ ಟೆಸ್ಟ್ ಇರೋದ್ರಿಂದ ರಿವೈಸ್ ಮಾಡಿಸ್ಬಿಟ್ಟು ಸೊ ತಿಂಡಿ ಪ್ರಿಪೇರ್ ಮಾಡಿದೆ. ತಿಂಡಿಗೆ ಶಾವಿಗೆ ಮಾಡಿದ್ದೀನಿ, ಶಾವಿಗೆ ಉಪ್ಪಿಟ್ಟು ಮಾಡಿದ್ದೀನಿ ತಿಂಡಿಗೆ. ಸೊ ಅವ್ನ ಬಾಕ್ಸ್ಗೆಲ್ಲ ಕಟ್ಬಿಟ್ಟು ಕಳಿಸಿದ್ದೆ, ಸ್ಕೂಲ್ಗೆ ಹೋದ ಅವನು. ಸೊ ಇವರು ಕೂಡ ರೆಡಿಯಾಗಿದ್ದಾರೆ, ಇವರು ಕೂಡ ಈಗ ತಿಂಡಿ ತಿನ್ಬಿಟ್ಟು ಇವರು ಆಫೀಸ್ಗೆ ಹೊರಡ್ತಾರೆ. ಸೊ ಡಬಲ್ ಡಬಲ್ ಕೆಲಸ ಆಯಿತು ನನಗೆ, ರಾತ್ರಿ ನೀಟಾಗಿ ಮೆಟ್ಲೆಲ್ಲ ಒರೆಸ್ಬಿಟ್ಟು ಮಲಗಿದೆ. ಈಗ ನೋಡಿದ್ರೆ ಮತ್ತೆ ಮಳೆ ಬಂದು ಎಲ್ಲ ಮೆಟ್ಲೆಲ್ಲ ಮಣ್ಣು ಮತ್ತೆ ನೀರಾಗ್ಬಿಟ್ಟಿತ್ತು. ಎಲ್ಲ ಕ್ಲೀನ್ ಮಾಡಿಕೊಂಡು ಮತ್ತೆ ಬಾಗಿಲಿಗೆಲ್ಲ ನೀರು ಹಾಕಿ ರಂಗೋಲಿ ಬಿಟ್ಟು ಬಂದೆ ನಾನು ಇವಾಗ. ಸೊ ಏನು ಮಾಡೋಕ್ಕಾಗಲ್ಲ, ಪೂಜೆ ಮಾಡಿದ್ಮೇಲೆ ಅಂದ್ರೆ ಬಾಗಿಲಿಗೆ ನೀರು ಹಾಕಿಲ್ಲ, ನೀರು ಹಾಗೆ ಇತ್ತಲ್ಲ ಹಾಕಿ ರಂಗೋಲೆ ಬಿಟ್ಬಿಟ್ಟು ಇಲ್ಲಿ ಸ್ಟೆಪ್ಸ್ ಅಲ್ಲೆಲ್ಲ ಸ್ವಲ್ಪ ನೀರು ಮಣ್ಣೆಲ್ಲ ನಿಂತ್ಕೊಳುತ್ತೆ, ಹಾಗಾಗಿ ಅದನ್ನೆಲ್ಲ ಒರೆಸ್ಕೊಂಡು ಬಂದೆ. ಸೊ ಎಲ್ಲ ಕೆಲಸ ಮುಗ್ದಿದೆ ಇವಾಗ. ಇದಿಷ್ಟು ನನ್ನ ಮಾರ್ನಿಂಗ್ ಅಪ್ಡೇಟ್ಸ್ ಇದು. ಸೊ ಈವ್ನಿಂಗು ಗೊತ್ತೇ ಇದೆ ನಿಮಗೆ, ನಾನು ವೈಭವ ಲಕ್ಷ್ಮಿ ಪೂಜೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅದನ್ನ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ನೋಡ್ತೀನಿ ಆದರೆ ಪೂರ್ತಿಯಾಗಿ ಶೇರ್ ಮಾಡ್ಕೊಳಕ್ ಆಗತ್ತಾ ಅಂತ. ಬಟ್ ಪೂಜೆ ಮಾಡೋ ಟೈಮಲ್ಲಿ ಮೊಬೈಲ್ ಎಲ್ಲ ಇಟ್ಕೊಳ್ಳೋ ನನಗಷ್ಟು ಇದನ್ಸಲ್ಲ, ಭಕ್ತಿಯಿಂದ ನಾವು ಪೂಜೆ ಮಾಡ್ತಾ ಇರ್ತೀವಿ. ನೋಡ್ತೀನಿ ಆದರೆ ನನ್ನ ಮಗ ಇಲ್ಲ ಹಸ್ಬೆಂಡ್ ಯಾರಾದರೂ ಹೆಲ್ಪ್ ಮಾಡಿದ್ರೆ ಖಂಡಿತ ನಾನು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಯಾವ ರೀತಿ ಮಾಡೋದು ಅಂತೇಳಿ. ಸೊ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆದರೆ ಗೊತ್ತಾನೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಪ್ಲೀಸ್. ನಿಮ್ಮ ಸಜೆಷನ್, ಅಭಿಪ್ರಾಯ ಏನಾದರೂ ಇದ್ರೆ ಅಥವಾ ವಿಡಿಯೋ ಸಜೆಷನ್ ಇದ್ರೆ ಕೂಡ
ನನಗೆ ಕಮೆಂಟ್ ಮೂಲಕ ತಿಳಿಸ್ಬೋದು. ಆದಷ್ಟು ಹೆಚ್ಚು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ಹೊಸದಾಗಿ ಯಾರು ನೋಡ್ತಾ ಇದ್ದೀರಾ ಮತ್ತೆ ಇನ್ನೂ ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಫ್ರೆಂಡ್ಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ನಿಮ್ಮ ಪ್ರೀತಿ ಸಪೋರ್ಟ್ ನನಗೆ ಇದೇ ಥರ ತುಂಬಾ ಮುಖ್ಯ ಬೇಕು. ಹಾಗಾಗಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್.